ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಸರ್ವ ಧರ್ಮಗಳ ರುದ್ರಭೂಮಿಯನ್ನು ಅಭಿವೃದ್ಧಿಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಸೋಮವಾರ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಉಪಾಧ್ಯಕ್ಷ ಮಂಜವ ಪಕ್ಕಿರೇಶ್ ನಂದೆನ್ನವರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ವೇಳೆ ಮಾತನಾಡಿದ ತಾಲೂಕಾಧ್ಯಕ್ಷ ನಾಗೇಶ್ ಅಮರಾಪುರ್ ಅವರು ಲಕ್ಷ್ಮೇಶ್ವರ ತಾಲೂಕಿಗಾಗಿ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಿದೆ ಅಷ್ಟೇ ಅಲ್ಲದೆ ಅಭಿವೃದ್ಧಿಗೆ ಅನುಸಾರವಾಗಿ ಪಟ್ಟಣದ ರುದ್ರಭೂಮಿಗಳು ಅಭಿವೃದ್ಧಿಯಾಗುತ್ತಿಲ್ಲ ಶವ ಸಂಸ್ಕಾರ ಮಾಡುವುದಕ್ಕೆ ಹೋದ ಸಮಯದಲ್ಲಿ ರುದ್ರಭೂಮಿಯಲ್ಲಿ ಗಿಡಗಂಟೆಗಳು ಬೆಳೆದು ಬಹಳ ಸಮಸ್ಯೆಯಾಗುತ್ತಿದೆ ಹಾಗೂ ನೀರಿನ ವ್ಯವಸ್ಥೆ ಸಹ ಇರುವುದಿಲ್ಲ ಇದನ್ನೆಲ್ಲ ಸರಿಪಡಿಸಬೇಕು ಇಲ್ಲದಿದ್ದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಪುರಸಭೆಯ ಮುಂದೆ ಸತ್ಯಾಗ್ರಹ ನಡೆಸಲಾಗುವುದು ಎಂದಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಪುರಸಭೆಯ ಮಾಜಿ ಅಧ್ಯಕ್ಷ ಎಂ ಆರ್ ಪಾಟೀಲ್ ಅವರು ಈಗಾಗಲೇ ಪುರಸಭೆಯ ವತಿಯಿಂದ ಎಲ್ಲ ರುದ್ರಭೂಮಿಗಳನ್ನು ಅಭಿವೃದ್ಧಿಪಡಿಸಲು ಚರ್ಚಿಸಲಾಗುತ್ತಿದೆ ಇನ್ನು ಈ ಒಂದು ವಾರದ ಒಳಗಾಗಿ ಸದಸ್ಯರೊಂದಿಗೆ ಚರ್ಚಿಸಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ ಈ ಸಮಯದಲ್ಲಿ ಮಹಾಂತೇಶ ರಗಟಿ ಮೋಹನ್ ನಂದೆನ್ನವರ್ ಸದಾನಂದ ನಂದೆನ್ನವರ್ ಮಾಂತೇಶ್ ಕರಬಸಪ್ಪನವರ್ ಕಾರ್ತಿಕ್ ಕೊಳಗೇರಿ ಸೇರಿದಂತೆ ಇನ್ನೂ ಅನೇಕ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಲಕ್ಷ್ಮೀಶ್ವರ ತಾಲೂಕು ಆದಾಗಿನಿಂದ ದಿನೇ ದಿನೇ ವ್ಯಾಪಾರ ವಹಿವಾಟು ಹೆಚ್ಚುತ್ತದೆ ಭಾರಿ ಜನ ಪೀಡಿತ ಪ್ರದೇಶವಾಗುತ್ತಿದ್ದು ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಹೀಗೆ ಎಲ್ಲ ರಂಗಗಳಲ್ಲಿಯೂ ಮುಂದುವರಿಯುತ್ತಿದೆ ಆದರೆ ನಗರದ ಸರ್ವಧರ್ಮಗಳ ರುದ್ರಭೂಮಿಗಳು ಯಾವ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೆ ಜನ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಶಾನದಲ್ಲಿ ಕಾಲಿಡಲು ಆಗದೆ ಮುಳ್ಳು ಗಿಡಗಂಟೆಗಳು ಹೆಮ್ಮರವಾಗಿ ಬೆಳೆದಿದ್ದು ಕೂಳಲು ಜಾಗವಿಲ್ಲದಂತೆ ರುದ್ರಭೂಮಿ ಕಂಡು ಬರುತ್ತವೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಇದುವರೆಗೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಮೂಗಿಗೆ ತುಪ್ಪ ಒರೆಸುವ ಹಾಗೆ ತಾತ್ಕಾಲಿಕ ಸ್ವಚ್ಛತೆ ಮಾಡಿ ಕೈ ಚೆಲ್ಲುತ್ತಾರೆ ಇದಕ್ಕೆ ಕೂಡಲೇ ವ್ಯವಸ್ಥೆ ಆಗಬೇಕು ಒಂದು ತಿಂಗಳ ಒಳಗಾಗಿ ದಿನಾಂಕ 4/4/2022 ರಂದು ಅಹೋರಾತ್ರಿ ಸತ್ಯಾಗ್ರಹವನ್ನು ಪುರಸಭೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗುವುದು ಮತ್ತೆ ಸಾರ್ವಜನಿಕ ಕುದುರ ಜಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲರೂ ದಯಮಾಡಿ ಕೇಳ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ತೀನಿ